Sindhu Nagar, premium villa plots at Gautam Nagar, 5th cross extension. Book your premium villa plots today. Call 9513010900. Namaskara, VTV Sudhigalakke nivellarigu swagata suswagata. Snehitare, one professional news channel of KGF andre VTV matrane. Maridre channel anna subscribe maadkondo ella sudhigalanna instant aagi update aagiri. Facebook, WhatsApp, Twitter hagu Instagram na link description alli ide. Click maadkolli update aagiri ella KGF sudhigalanna. Ivattina suddhi nodona. ಉರ್ಗಂಪೆಟ್ಟ ಶ್ರೀ ಅನ್ನೈ ವೇಲಾಂಗಣಿ ಮಾದ ಕುರುಸಡಿ ಹಬ್ಬವನ್ನು ಆಚರಣೆ ಮಾಡಿದ್ರು. ಸಾವಿರಾರು ಭಕ್ತಾದಿಗಳು ಇದರಲ್ಲಿ ಪಾಲ್ಗೊಂಡು ದೇವರನ್ನ ದರ್ಶನ ಮಾಡಿ ರಥವನ್ನು ಎಳೆದಿದ್ರು. ಇದರಲ್ಲಿ ಮುಖ್ಯವಾಗಿ ಭಾಗವಹಿಸಿದ್ರು ಮಾಜಿ ಶಾಸಕರಾದ ವೈ ಸಂಪಂಗಿ ಅವರು ಹಾಗೂ ಉರ್ಗಂಪೆಟ್ಟನ ಮಾಜಿ ಕೌನ್ಸಿಲರ್ ಆದ ಮೋಹನ್ ರಾಜ್ ಅವರು. ಗೀತಾ ರೋಡ್ ಕಿಂಗ್ ಜಾರ್ಜ್ ಹಾಲ್ ಅಲ್ಲಿ ಬಿಜೆಪಿನ ಯುವ ಮೋರ್ಚಾ ವತಿಯಿಂದ ನಡೆದಿತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್. ಇದರಲ್ಲಿ ಭಾಗವಹಿಸಿದ್ರು ಮಾಜಿ ಶಾಸಕರಾದ ವೈ ಸಂಪಂಗಿ, ಮಾಜಿ ಕೌನ್ಸಿಲರ್ ಆದ ವಿಜಯ್ ಕುಮಾರ್, ಗಿರಿಜಾ ಗಾಂಧಿ, ಸುಮಾ ನಾಗರಾಜ್, ಬಿಜೆಪಿನ ಸಿಟಿ ಪ್ರೆಸಿಡೆಂಟ್ ಆದ ನಯನಾ ರವಿ, ವೈಸ್ ಪ್ರೆಸಿಡೆಂಟ್ ಆದ ಕಮಲ್ನಾಥನ್, ರೂರಲ್ ಪ್ರೆಸಿಡೆಂಟ್ ಆದ ತರಣಿ, ಬಿಜೆಪಿನ ಲೀಡರ್ ಆದ ಮಹದೇವಪುರ ಸೇರಿದ ಛಲಪತಿ ಅವರು, ಹಲವಾರು ಬಿಜೆಪಿನ ಲೀಡರ್ಸ್ ಎಲ್ಲ ಸೇರಿ ರಕ್ತದಾನವನ್ನು ನೀಡಿದ್ರು. ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ರು ಬಿಜೆಪಿನ ಯುವ ಮೋರ್ಚಾ ಪ್ರೆಸಿಡೆಂಟ್ ಆದ ದೀನಾ ಅವರು. ಎಕ್ಸ್ಕ್ಲೂಸಿವ್ ವಿಡಿಯೋ ಓನ್ಲಿ ಬೈ ಕೆಎಫ್ ವಿಟಿವಿ ನ್ಯೂಸ್ ನೋಡೋಣ.
ಭಾರತೀಯ ಜನತಾ ಪಾರ್ಟಿ ಕೆಜಿಎಫ್ ವಿಧಾನಸಭಾ ಕ್ಷೇತ್ರ ಯುವ ಮೋರ್ಚಾ ವತಿಯಿಂದ ಮತ್ತು ಎಲ್ಲ ಮೋರ್ಚೆಗಳ ಪದಾಧಿಕಾರಿಗಳು ಸೇರಿ ಇವತ್ತು ರಕ್ತದಾನ ಶಿಬಿರವನ್ನು ಹಿಂಜಾಜಾರಲ್ಲಿ ಏರ್ಪಡಿಸಿದ್ದೇವೆ. ಇದರ ಉದ್ದೇಶ ನಮ್ಮ ಗಡಿ ಕಾಯುವಂಥ ವೀರ ಯೋಧರಿಗೆ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ನಮ್ಮ ಕಾರ್ಯಕರ್ತರು ಮತ್ತು ಸಾರ್ವಜನಿಕವಾಗಿ ನಮ್ಮೆಲ್ಲ ಪದಾಧಿಕಾರಿಗಳು ಮೋರ್ಚಾ ಕಾರ್ಯಕರ್ತರು ಮತ್ತು ಅಧ್ಯಕ್ಷರುಗಳೆಲ್ಲ ಸೇರಿ ಸಂಘಟನೆ ಮಾಡಿದ್ದಾರೆ. ಸುಮಾರು ಒಂದು 300 ಜನ ಇವತ್ತು ರಕ್ತದಾನ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ದಾನ ಭಾಳ ಶ್ರೇಷ್ಠವಾದದ್ದು. ನಮ್ಮ ರಾಷ್ಟ್ರೋದ್ಯಾನದ ಮೂಲಕ ನಮ್ಮ ಗಡಿ ಕಾಯುವಂಥ ವೀರ ಯೋಧರಿಗೆ ಈ ರಕ್ತವನ್ನು ಅಲ್ಲಿಗೆ ತಲುಪಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಇದು ಸತತವಾಗಿ ವರ್ಷ ವರ್ಷವೂ ಕೂಡ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದಕ್ಕೆ ಭಾಳ ಆಸಕ್ತಿಯಿಂದ ಕೆಜಿಎಫ್ನಲ್ಲಿರ್ತಕ್ಕಂಥ ಎಲ್ಲ ಯುವಕರು ಕೂಡ ಬೆಳಗ್ಗೆಯಿಂದ ಬಂದು ಇವತ್ತು ರಕ್ತದಾನ ಮಾಡ್ತಾ ಇದ್ದಾರೆ. ಇದು ಮಹತ್ವದ ಕಾರ್ಯಕ್ರಮ. ನಮ್ಮ ಕೆಜಿಎಫ್ನಲ್ಲಿ ಪಕ್ಷ ಯಾವುದೇ ಕೆಲಸ ಕೊಟ್ಟರು ಕೂಡ ಭಾಳ ಶ್ರದ್ಧಾಭಕ್ತಿಯಿಂದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸಾರ್ವಜನಿಕವಾಗಿ ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಮೊದಲನೆಯ ಸ್ಥಾನದಲ್ಲಿದೆ ಅನ್ನುವಂಥದ್ದು ಸಂದೇಶವನ್ನು ಇವತ್ತು ತಿಳಿಸಲಿಕ್ಕೆ ನಾವು ಕೂಡ ಬಯಸಿದ್ದೀವಿ. ಇದರ ಜೊತೆಗೆ ಇವತ್ತು ಮಧ್ಯಾಹ್ನ 1 ಗಂಟೆಗೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಆರ್ಟಿಕಲ್ 370 ಮತ್ತು 35A ಇದರ ಬಗ್ಗೆ ವಿಚಾರ ಸಂಕಿರಣವನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ರವಿಕುಮಾರ್ ಅವರು ಮತ್ತು ಲೋಕಸಭಾ ಸದಸ್ಯರಾದಂಥ ಎಸ್ ಮುನಿಸ್ವಾಮಿಯವರು ನಾವೆಲ್ಲರೂ ಸೇರಿ ಇವತ್ತು ಎಲ್ಲರೂ ಬುದ್ಧಿವಂತರು ಪ್ರಜ್ಞಾವಂತರನ್ನು ಕರೆದು 1 ಗಂಟೆಗೆ ನಾವು ಆ ವಿಚಾರ ಸಂಕಿರಣವನ್ನು ಏರ್ಪಾಡು ಮಾಡಿದ್ದೇವೆ. ಇದನ್ನು ತಮ್ಮ ಮೂಲಕ ತಿಳಿಸಲಿಕ್ಕೆ ಬಯಸ್ತೇವೆ. ಸ್ನೇಹಿತರೆ, ಇಷ್ಟೊತ್ತು ನೀವು ನೋಡಿದ್ದು ಒನ್ ಪ್ರೊಫೆಷನಲ್ ನ್ಯೂಸ್ ಚಾನಲ್ ಆಫ್ ಕೆಜಿಎಫ್ ವಿಟಿವಿ ನ್ಯೂಸ್. ಮರಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಸುದ್ದಿಗಳನ್ನು ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಆಗಿರಿ. ಮುಂದಿನ ಸುದ್ದಿಯಲ್ಲಿ ನೋಡೋಣ. ಅಂಟಿಲ್ ದೆನ್ ನಮಸ್ಕಾರ.